ಸರ್ಕಾರಿ ಜಾಗದಲ್ಲಿ ನಡೀತಾ ಇದೆ ಖಾಸಗಿ ವ್ಯಕ್ತಿಗಳ ದರ್ಬಾರ್ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ನಡೀತಾ ಇರುವಂತಹ ಈ ಖಾಸಗಿ ವ್ಯಕ್ತಿಗಳ ದರ್ಬಾರ್ ಹೇಗೆ ನಡೀತಾ ಇದೆ ಅನ್ನೋದು ನೋಡ್ತಾ ಹೋಗೋಣ. ಜಿಲ್ಲಾಡಳಿತ ವಶಕ್ಕೆ ಪಡೆದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಜಾಗವನ್ನು ವಶಪಡಿಸಿಕೊಂಡಿದ್ದಾರೆ. ನಗರದ ಕಟ್ಟಡ ತ್ಯಾಜ್ಯ ತಂದು ಸುರಿತಾ ಇದ್ದಾವೆ ಖಾಸಗಿ ವ್ಯಕ್ತಿಗಳು. ಸರ್ಕಾರಿ ಜಾಗದಲ್ಲಿ ನಡೀತಾ ಇದೆ ಕಟ್ಟಡಗಳ ತ್ಯಾಜ್ಯ ಸಂಗ್ರಹ. 2020ರಿಂದಲೂ ಕಟ್ಟಡ ತ್ಯಾಜ್ಯ ಸಂಗ್ರಹ ಮಾಡ್ತಿದ್ದಾರೆ ಆ ಖಾಸಗಿ ವ್ಯಕ್ತಿಗಳು. ಕಟ್ಟಡ ತ್ಯಾಜ್ಯ ಸಂಗ್ರಹ ಮಾಡ್ತಿದ್ರು ಜಿಲ್ಲಾಡಳಿತ ಹಾಗೂ ಏನು ಮಾಡ್ತಾರೆ ವಿಪರ್ಯಾಸ ಮಾಡ್ಕೊಂಡು ಯಾರೂ ತಂದು ಸರ್ಕಾರಿ ಜಾಗದಲ್ಲಿ ಈ ರೀತಿ ತ್ಯಾಜ್ಯ ಹಾಕ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡೋ ಮನೋಭಾವ ಇಲ್ವಾ ಅಥವಾ ಏನಾದರೂ ಅಡ್ಜಸ್ಟ್ಮೆಂಟ್ ಆಗಿದೆಯಾ, ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಕೋಟಿ ಕೋಟಿ ಲೋಟಿ ಆಗ್ತಿರೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳ್ಬೋದು. ನೋಡಿ, ಇವತ್ತು ನಿನ್ನೆ ಅಲ್ಲ, 2020ರಿಂದಲೂ ಕಟ್ಟಡ ತ್ಯಾಜ್ಯ ಸಂಗ್ರಹವನ್ನು ಖಾಸಗಿ ವ್ಯಕ್ತಿಗಳು ಈ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇನ್ನೊಂದು ತಿಂಗಳು 2024 ಇಷ್ಟು ದಿವಸಗಳ ಕಾಲ ಯಾಕೆ ಜಿಲ್ಲಾಡಳಿತ ಪ್ರಶ್ನೆ ಮಾಡಿಲ್ಲ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಪಂತ್ರಪಾಳ್ಯದಲ್ಲಿ ಭಾರಿ ಬೆಲೆ ಬಾಳು ಸರ್ಕಾರಿ ಭೂಮಿ ಅದು. ಸರ್ವೆ ನಂಬರ್ 47ರಲ್ಲಿ 24 ಎಕರೆ 37 ಗುಂಟೆ ಸರ್ಕಾರಿ ಜಾಗ ಗುಳುಮ್ಮಾಗಿ ಹೋಗಿದೆ. ಒತ್ತುವರಿ ತೆರವುಗೊಳಿಸಿ ವಶಕ್ಕೆ ಪಡೆದಿದ್ದ ನಗರ ಜಿಲ್ಲಾಡಳಿತ ಆದರೂ ಇಲ್ಲಿ ಏ ಮುಂದುವರಿತಾ ಇದೆ ಕಟ್ಟಡ ತ್ಯಾಜ್ಯ ಸಂಗ್ರಹ. ಪ್ರಶ್ನೆ ಮಾಡೋರು ಇವ, ಪ್ರಶ್ನೆ ಮಾಡಿದ್ರು ಖಾಸಗಿ ವ್ಯಕ್ತಿಗಳು ಸರಿಯಾದ ಉತ್ತರ ಕೊಡ್ತಾ ಇಲ್ಲ, ಅಥವಾ ಖಾಸಗಿ ವ್ಯಕ್ತಿಗಳು ಹಾಗೂ ಜಿಲ್ಲಾಡಳಿತ ಅಥವಾ ಅಧಿಕಾರಿ ವರ್ಗ ಆಡಳಿತ ಸಿಬ್ಬಂದಿಯ ಜೊತೆ ಏನಾದರೂ ಅಡ್ಜಸ್ಟ್ಮೆಂಟ್ ಆಗಿದೆಯಾ? ಸರ್ಕಾರಿ ಜಾಗ ಅದು, ಅದನ್ನು ಉಳಿಸ್ಕೊಳ್ಳೋದಕ್ಕೂ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ರೀತಿ ಸರ್ಕಾರಿ ಭೂಮಿಯನ್ನು ತ್ಯಾಜ್ಯ ಸಂಗ್ರಹದ ಕೇಂದ್ರ ಮಾಡಿಬಿಟ್ಟಿದ್ದಾರಲ್ಲ, ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಏನಿದು ಸರ್ಕಾರಿ ಜಾಗದಲ್ಲಿ ಈ ಮಟ್ಟಿಗೆ ತ್ಯಾಜ್ಯ ಸಂಗ್ರಹ 2020ರಿಂದಲೂ ಆಗ್ತಾ ಇದೆ? ಏನು ಪ್ರಶ್ನೆ ಮಾಡಿಲ್ವಾ, ಅಥವಾ ಪ್ರಶ್ನೆ ಮಾಡಿದ್ರೆ ಸರಿಯಾಗಿ ಉತ್ತರ ಸಿಕ್ಕಿಲ್ವಾ? ಒಂದು ಕ್ರಮ ತಗೊಳಕ್ಕಾಗಲ್ವಾ ಜಿಲ್ಲಾಡಳಿತಕ್ಕೆ? ದಿವ್ಯಾ, ನಾವು ಕೆಂಗೇರಿ ಬಳಿಯ ಈ ಒಂದು ಜಾಗ ಅಂತ ತೋರಿಸ್ತಾಗ್ಯೋ ಕಟ್ಟಡ ತ್ಯಾಜ್ಯವನ್ನ ಈ ಬೆಂಗಳೂರಿನಲ್ಲಿರುವಂತಹ ಯಾವ್ದಾದ್ರು ಹಳೆ ಕಟ್ಟಡ ಆಗ್ಬೋದು ಅಥವಾ ಕುಸಿದಿರುವಂತಹ ಬಿಲ್ಡಿಂಗ್ ಆಗ್ಬೋದು, ಸೇರಿದಂತೆ ನಾನಾ ರೀತಿಯಂತ ಒಂದು ಕಾಮಗಾರಿ ಮನೆಗಳನ್ನ ಕೆಡವಿ ಹೊಸ ಮನೆಗಳನ್ನ ನಿರ್ಮಾಣ ಮಾಡುವಂತದ್ದು ಏನಾದ್ರು ಇದ್ರೆ ಅಲ್ಲಿ ನಿರ್ಮಾಣ ಆಗುವಂತಹ ಕಟ್ಟಡ ತ್ಯಾಜ್ಯವ ಏನಿದೆಯೋ ಆ ತ್ಯಾಜ್ಯವನ್ನ ಬೆಂಗಳೂರಿನಿಂದ ಆಚೆಗೆಲ್ಲಾದರೂ ಸುರಿಬಹುದು ಅಂದ್ರೆ ಸರ್ಕಾರ ಗುರುತಿರುವಂತಹ ಬಿಬಿಎಂಪಿ ಗುರುತಿರುವಂತಹ ಜಾಗದಲ್ಲಿ ಮಾತ್ರ ಕಟ್ಟಡ ಈ ತ್ಯಾಜ್ಯವನ್ನ ಸುರಿಬೇಕಾಗದಂತಹ ಒಂದು ಅವಕಾಶ ಮಾತ್ರ ಇದೆ. ಅದನ್ನು ಹೊರತುಪಡಿಸಿ ಬೆಂಗಳೂರಿನಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಈ ರೀತಿಯಂತ ಕಟ್ಟಡ ಸಂಗ್ರಹವನ್ನ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಕೂಡ ಸಂದೇಶವನ್ನು ಕೂಡ ಹಾಕಿರುವಂತದ್ದು, ಜೊತೆಗೆ ಒಂದಷ್ಟು ಸುತ್ತೋಲೆಗಳು ಕೂಡ ಇದೆ. ಆದ್ರೆ ಈ ಒಂದು ನಾವೇನ್ ತೋರಿಸ್ತಾ ಇದೀವಿ ಕೆಂಗೇರಿ ಬಳಿ ಈ ಒಂದು ಜಾಗ ಏನಿದೆಯೋ ಈ ಜಾಗದಲ್ಲಿ ಸರ್ಕಾರಿ ಜಾಗ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಜಿಲ್ಲಾಡಳಿತ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಈ ಜಾಗ ಸುಮಾರು 2-3 ವರ್ಷಗಳಿಂದಲೂ ಕೂಡ ಈ ಕಟ್ಟಡ ತ್ಯಾಜ್ಯವನ್ನ ಸುರಿಲಾಗ್ತಾ ಇದೆ. ಈ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಇದು ನಮ್ಮದು ಆಸ್ತಿ ಎನ್ನುವಂತದ್ರಲ್ಲಿ ಸರ್ಕಾರಕ್ಕೂ ಕೂಡ ನಿಧಾನವಾಗಿ ಗೊತ್ತಾಗಿರುತ್ತೆ. ಅಂದ್ರೆ ಬೆಂಗಳೂರಿನ ಜಿಲ್ಲಾಡಳಿತಕ್ಕೆ ಅದಾದ ಬಳಿಕ ಪರಿಶೀಲನೆ ಮಾಡಿ ಅಲ್ಲಿ ಕಟ್ಟಡ ತ್ಯಾಜ್ಯವನ್ನ ಯಾರು ಸಂಗ್ರಹ ಮಾಡ್ತಿದ್ರು ಅವರೆಲ್ಲರ ವಿರುದ್ಧವಾಗೂ ಕೂಡ ಒಂದಷ್ಟು ಕ್ರಮಗಳನ್ನ ಪಾಲನೆ ಮಾಡಿ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಿರ್ತಾರೆ. ಅದಾದ ಬಳಿಕ ಈ ಎಷ್ಟು ಎಕರೆ ಇದೆ ಈ ಜಾಗವೆಲ್ಲವೂ ಕೂಡ ಜಿಲ್ಲಾಡಳಿತಕ್ಕೆ ಸೇರಿದೆ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಬೋರ್ಡ್ ಅನ್ನು ಕೂಡ ಹಾಕಿ ಹೋಗಿರ್ತಾರೆ. ಅದಾದ ಬಳಿಕವೂ ಕೂಡ ಇಲ್ಲಿವರೆಗೂ ಕೂಡ ಏನು ನಿನ್ನೆ ಜೀ ಕನ್ನಡ ನ್ಯೂಸ್ ಕೂಡ ಹೋಗಿ ಈ ವರದಿಯನ್ನ ತೆಗೆದುಕೊಳ್ಳಲಿಕ್ಕೆ ಜೊತೆಗೆ ನೇರವಾದಂತಹ ದೃಶ್ಯಾವಳಿಗಳ ತೋರಿಸ್ಲಿಕ್ಕೂ ತೆಗೆದುಕೊಂಡು ಬರ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಲಾರಿಗಳ ಮೂಲಕವಾಗಿ ಆ ಕಟ್ಟಡ ತ್ಯಾಜ್ಯವನ್ನ ತಂದು ಸುರಿತಿರುವಂತಹ ವಿಜಲ್ಲು ಕೂಡ ಸಾಕ್ಷಿ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗೆ ಜಿಲ್ಲಾಡಳಿತ ಅಧಿಕಾರಿಗಳು ಇವರ ಜೊತೆ ಏನಾದ್ರು ಶಾಮೀಲ್ ಆಗಿದ್ದಾರಾ ಅಥವಾ ಸಂಬಂಧಪಟ್ಟಾಗಿರುವಂತಹ ಬಿಬಿಎಂಪಿಯ ಒಂದಷ್ಟು ಅಧಿಕಾರಿಗಳು ಇವ್ರ ಜೊತೆ ಶಾಮೀಲ್ ಆಗಿದ್ದಾರೆ ಎನ್ನುವಂಥ ಕೂಡ ಒಂದಷ್ಟು ಪ್ರಶ್ನೆ ಮಾಡ್ತಾ ಇರುವಂತದ್ದು ಅಲ್ಲಿ ಸ್ಥಳೀಯರ ವಾದ ಕೂಡ ಆಗ್ತಾ ಇದೆ. ಇದು ಸಾಕಷ್ಟು ಭ್ರಷ್ಟಾಚಾರದ ರೂಪದಲ್ಲಿ ಆಗ್ತಾ ಇದೆ. ಪ್ರತಿ ಗಾಡಿಗೂ ಪ್ರತಿ ಟ್ರ್ಯಾಕ್ಟರ್ಗೂ ಪ್ರತಿ ಟ್ಯಾಂಗ್ ದೊಡ್ಡ ದೊಡ್ಡ ಲಾರಿಗಳಿಗೂ ಕೂಡ 500ರಿಂದ 1,000 ರೂಪಾಯಿ 1,500 ರೂಪಾಯಿವರೆಗೂ ಕೂಡ ಸ್ಥಳದಲ್ಲಿ ಯಾರು ಅನ್ಲೋಡ್ ಮಾಡಿಸ್ತಾ ಇದ್ದಾರೆ ಈ ಕಟ್ಟಡ ತ್ಯಾಜ್ಯವನ್ನ ಅವರು ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂಥ ಕೂಡ ಆರೋಪ ಕೇಳಿ ಬರ್ತದೆ. ಪ್ರತಿನಿತ್ಯವೂ ಕೂಡ 150ರಿಂದ 200 ವೆಹಿಕಲ್ಗಳ ಮೂಲಕವಾಗಿ ಟ್ರ್ಯಾಕ್ಟರ್ ಲಾರಿ ಸೇರಿದಂತೆ ಇನ್ನಿತರ ವಾಹನಗಳಲ್ಲಿ ಬರುವಂತಹ ಕಟ್ಟಡ ತ್ಯಾಜ್ಯವನ್ನ ಸಂಗ್ರಹಣೆ ಮಾಡ್ತಾ ಇತ್ತು. ಪ್ರತಿನಿತ್ಯವೂ ಕೂಡ 100,000 ರೂಪಾಯಿ ಭ್ರಷ್ಟಾಚಾರವನ್ನ ಮಾಡಲಾಗ್ತಾ ಇದೆ, ಲೂಟಿಯನ್ನ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಕೂಡ ಈ ಒಂದು ವಿಜಲ್ಗಳು ಸಾಕ್ಷಿ ಆಗ್ತಾ ಇದೆ. ಈ ಮೂಲಕವಾಗಿ ಒಂದು ಕಡೆ ಸರ್ಕಾರದ ಜಾಗ ಹಾಳಾಗ್ತಾ ಇದೆ, ಮತ್ತೊಂದು ಕಡೆ ಈ ಖಾಸಗಿ ವ್ಯಕ್ತಿಗಳ ದರ್ಬಾರ್ ಎನ್ನುವಂಥದ್ದು ಏನಾಗ್ತಾ ಇದೆ, ಕಟ್ಟಡ ತ್ಯಾಜ್ಯದ ಈ ಒಂದು ಸಂಗ್ರಹದ ಮೂಲಕವಾಗಿ 100,000,000 ರೂಪಾಯಿ ಲೂಟಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಕೂಡ. ಸರ್ಕಾರದ ಮಟ್ಟದಲ್ಲಿರುವಂತಹ ಅಧಿಕಾರಿಗಳು ಕಣ್ಮಚ್ಚಿ ಕುಳಿತಿದ್ದಾರೆ ಎನ್ನುವಂತ ಇದರಿಂದ
ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ ಒಂದು ವೇಳೆ ಈ ಸುದ್ದಿಯನ್ನ ಜಿಲ್ಲಾಡಳಿತ ಆಗ್ಬೋದು, ಯಾರಾದ್ರೂ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡ್ರೆ ಕೂಡಲೇ ಈ ಅಕ್ರಮ ಒಂದು ಈ ಕಟ್ಟಡ ತ್ಯಾಜ್ಯ ಏನ್ ನಡೀತಾ ಇದೆ ಕೂಡಲೇ ಕ್ರಮಕ್ಕೂ ಕೂಡ ಮುಂದಾಗಬೇಕು ಎನ್ನುವಂತ ಕೂಡ ಸದ್ಯ ಅಲ್ಲಿರುವಂತ ಸ್ಥಳೀಯರು ಕೂಡ ವಾದ ಆಗಿರುವಂತದ್ದು ಸದ್ಯ ನಮ್ಮ ಒಂದು ಬೇಡಿಕೆಯನ್ನ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರದ ಒಂದು ಆಸ್ತಿ ಎನ್ನುವಂಥದ್ದು ಏನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ಹಾಳಾಗಬಾರ್ದು ಎನ್ನುವಂತಹ ಪ್ರಮುಖ ಉದ್ದೇಶ ಇದರದ್ದಾಗಿದೆ. ದಿವ್ಯ, ಈ ಅನಂತರಾಮಯ್ಯ ಅಂದ್ರೆ ಯಾರು? ಅವ್ರ ಮೇಲೆ ಸ್ಥಳೀಯರು ಬಹಳ ಗಂಭೀರ ಆರೋಪವನ್ನ ಮಾಡ್ತಿದ್ದಾರಲ್ಲ. ದಿವ್ಯ, ಅನಂತರಾಮಯ್ಯ ಎನ್ನುವಂತವರೇ ಇಲ್ಲಿ ಕಟ್ಟಡ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತಿದ್ದಾರೆ ಎನ್ನುವಂತ ಕೂಡ ಆರೋಪ ಇರುವಂತದ್ದು. ಅವರ ಜಮೀನು ನಮ್ಮದು ಎನ್ನುವಂತ ರೀತಿಯಲ್ಲಿ ಅನಂತರಾಮಯ್ಯ ಅವರು ಕೂಡ ಇದು ನಮ್ಮದು ಎನ್ನುವಂತ ರೀತಿಯಲ್ಲೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ಸದ್ಯ ಕೋರ್ಟ್ ಮಟ್ಟದಲ್ಲೂ ಕೂಡ ಓಡಾಡ್ತಾ ಇದ್ದಾರೆ ಎನ್ನುವಂತ ರೀತಿಯಲ್ಲೂ ಕೂಡ ಸ್ಥಳೀಯರ ವಾದವಾಗಿದೆ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಕೂಡ ಅನಂತರಾಮಯ್ಯ ಅವರಿಗೆ ಸೇರಿದ್ದಲ್ಲ, ಜಿಲ್ಲಾಡಳಿತಕ್ಕೆ ಸೇರಿದ್ದು ಎನ್ನುವಂತ ರೀತಿಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೋರ್ಟ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಇದು ಸಂಪೂರ್ಣವಾಗಿ ಸರ್ಕಾರಕ್ಕೆ ವಶಕ್ಕೆ ಪಡೆದು ಸರ್ಕಾರಕ್ಕೆ ಸೇರಿದ್ದು ಈ ಕಾರಣದಿಂದಾಗಿ ನಾವು ವಶಕ್ಕೆ ಪಡೆದಿದ್ದೇವೆ ಎನ್ನುವಂಥದ್ದು ಕೂಡ ಬೋರ್ಡ್ ಅನ್ನ ನೆಟ್ಟಿ ಹೋಗಿರುವಂತದ್ದು. ಅದಾಗಿಯೂ ಈ ಅನಂತರಾಮಯ್ಯ ಎನ್ನುವಂಥವರು ಸದ್ಯ ಒಂದಷ್ಟು ಭಾಗದಲ್ಲಿ ಅಂದ್ರೆ ಕೇವಲ ಇದೊಂದೇ ಜಾಗದಲ್ಲಿ ನಡೆಸಿರುವಂತಹ ಅಕ್ರಮ ವ್ಯವಹಾರ ಅಲ್ಲ ದಿವ್ಯ, ಆ ಒಂದು ಭಾಗದಲ್ಲಿ ಇವಾಗ ಏನ್ ನಾವು ಸುದ್ದಿ ತೋರಿಸಿದ್ವಿ ಆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಜನ ಈ ಕಟ್ಟಡ ತ್ಯಾಜ್ಯವನ್ನ ಸಂಗ್ರಹಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕೇವಲ ಒಂದೇ ಭಾಗ ಅಲ್ಲ, ಸುಮಾರು ಎಕರೆಗಟ್ಟಲೆ ಖಾಲಿ ಇರುವಂತಹ ಸೈಟ್ಗಳಲ್ಲಾಗ್ಬೋದು, ಖಾಲಿ ಇರುವಂತ ಸರ್ಕಾರಿ ಜಮೀನುಗಳಲ್ಲಾಗ್ಬೋದು, ಖಾಲಿ ಇರುವಂತಹ ನಿವೇಶನಗಳ ಭಾಗದಲ್ಲಾಗ್ಬೋದು ಈ ಕಟ್ಟಡ ತ್ಯಾಜ್ಯವನ್ನ ಸಂಗ್ರಹಣೆ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಸುತ್ತಲೂ ಓಡಾಡುವಂತ ಸಂದರ್ಭದಲ್ಲಿ ಕಣ್ಣಿಗೆ ರಾಚುವಂತೆ ಕಾಣಿಸ್ತಾ ಇದೆ ದಿವ್ಯ. ರೈಟ್, ಅಟ್ ಲೀಸ್ಟ್ ರೈಟ್ ನೌ ನೀವು ಸಿಚುವೇಶನ್ ನೋಡಿದ್ರೆ ಅಧಿಕಾರಿಗಳು ಕ್ರಮ ತಗೋತಾರೆ ಅಂತ ಅನ್ಸುತ್ತಾ? ಒಳಗೆ ಏನೋ ಮಾತುಕತೆ ನಡೆಸ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ದಿವ್ಯ, ಈ ಒಂದು ವಿಚಾರವಾಗಿ ನಾನು ಸಂಬಂಧಪಟ್ಟಾಗಿರುವಂತ ಸ್ಥಳೀಯ ಅಧಿಕಾರಿಗಳು ಕೂಡ ಕರೆಯನ್ನ ಮಾಡುವಂತ ಕೆಲಸ ಮಾಡ್ತಾನೆ. ಆದ್ರೆ ಜೀ ಕನ್ನಡ ನ್ಯೂಸ್ ಕರೆ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಈ ಕರೆಗೆ ಸ್ಪಂದನೆ ಮಾಡೋದಿಲ್ಲ. ಯಾಕಂದ್ರೆ ಕೇವಲ ಒಂದೇ ಮುಖದಲ್ಲಿ ಸುದ್ದಿ ಮಾಡಿದ್ರೆ ಅಥವಾ ಸುದ್ದಿಯನ್ನ ಹರಡಿಸುವಂತದಕ್ಕಿಂತಲೂ ಸಾರ್ವಜನಿಕವಾಗಿ ಎರಡೂ ಬದಿಯಿಂದ ಸುದ್ದಿಯನ್ನ ಮುಟ್ಟಿದ್ರೆ ಅಷ್ಟೇ ಅದಕ್ಕೆ ಒಂದು ಸರ್ಕಾರದ ಮಟ್ಟದ ಆಸ್ತಿ ಎನ್ನುವಂತ ನಿಟ್ಟಿನಲ್ಲಿ ಅದನ್ನು ಉಳಿಸುವಂತ ನಿಟ್ಟಿನಲ್ಲಿ ಒಂದು ಸೂಕ್ತವಂತ ಮಾಹಿತಿ ಇರಬೇಕಾಗುತ್ತೆ. ಈ ಕಾರಣದಿಂದಾಗಿ ಯಾವ ಒಬ್ಬ ಅಧಿಕಾರಿಗಳು ಕಾಲ್ ಮಾಡಿದ್ರು ಕೂಡ ಕರೆಯನ್ನ ಸ್ವೀಕಾರ ಮಾಡುವಂತ ಕೆಲಸದಲ್ಲಿ ಸದ್ಯ ಅಧಿಕಾರಿಗಳಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ದಿವ್ಯ, ಇದೊಂದು ದೊಡ್ಡ ಮಟ್ಟದಲ್ಲಿ ನಡೆಸಿರುವಂತ ದಂಧೆ, ಕೋಟಿ ಕೋಟಿ ರೂಪಾಯಿ ಹಾಕ್ತಿರುವಂತ ದಂಧೆ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಿವ್ಯ, ಈ ಮಟ್ಟಿಗೆ ದಿನಕ್ಕೆ ಅಷ್ಟೊಂದು ತ್ಯಾಜ್ಯ ಆ ಭಾಗದಲ್ಲಿ ಸಂಗ್ರಹ ಆಗ್ತಿದೆ ಅನ್ನೋದಾದ್ರೆ ಅಕ್ಕಪಕ್ಕ ಇರುವಂತ ಸ್ಥಳೀಯರಿಗೂ ಸಹಜವಾಗಿ ತೊಂದರೆ ಆಗಿರುತ್ತೆ. ಆ ಬಗ್ಗೆ ಏನ್ ಹೇಳ್ತಾರೆ ಸ್ಥಳೀಯರು ಮಂಜು? ದಿವ್ಯ, ಖಂಡಿತವಾಗೂ ಯಾವುದೇ ಒಂದು ವೆಹಿಕಲ್ ಅಲ್ಲಿ ಸಣ್ಣ ಪುಟ್ಟ ಒಂದು ಡಸ್ಟ್ ಆಗ್ಲಿ ಇನ್ನೊಂದು ರೂಪದಲ್ಲಿ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲೇ ಇನ್ನು ಹಿಂಬದಿ ಮುಂಬದಿ ಹೋಗುವಂತ ಸವಾರರಿಗೆ ಕಣ್ಣಿಗೆ ಧೂಳು ಸೇರಿದ ವಾಹನ ಸವಾರಿಗೆ ಸಾಕಷ್ಟು ತೊಂದರೆ ಅನುಭವಿಸುವಂತ ಕೆಲಸ ಆಗುತ್ತೆ. ಇದರ ನಡುವೆ ರಾಶಿ ರಾಶಿ ಸುಮಾರು ಒಂದು ಬೆಟ್ಟದ ರೂಪದಲ್ಲಿ ನಿರ್ಮಾಣ ಆಗ್ತಿರುವಂತ ಕಟ್ಟಡ ತ್ಯಾಜ್ಯ ಎನ್ನುವಂಥದ್ದು ಏನಾಗ್ತಾ ಇದೆಯೋ ಸುತ್ತಮುತ್ತಲು ನಿವಾಸಿಗಳಿಗೂ ಕೂಡ ಧೂಳಿನ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಒಂದು ವೇಳೆ ಕಟ್ಟಡ ತ್ಯಾಜ್ಯದ ಒಳಗೆ ಅಥವಾ ಮೆಡಿಸಿನ್ ಅಥವಾ ಆಸ್ಪತ್ರೆಯ ತ್ಯಾಜ್ಯಗಳೇನಾದ್ರೂ ಇದ್ರೆ ಅದರಿಂದಲೂ ಕೂಡ ಸಾಕಷ್ಟು ಅನಾರೋಗ್ಯ ಪೀಡುವಂತಹ ಕೆಲಸ ಸದ್ಯ ಜನರಿಗೂ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗಿ ಒಂದಷ್ಟು ಜನರನ್ನ ಮಾತಾಡಿಸುವಂತ ಕೆಲಸ ಮಾಡಿದೆ. ಆ ಒಂದು ಸಂದರ್ಭದಲ್ಲೂ ಕೂಡ ಜನರು ಹೇಳ್ತಿರುವಂತದ್ದು ಸಾಕಷ್ಟು ವರ್ಷಗಳಿಂದ ಸಾರಿ ಇದಾಗ್ತಾ ಇದೆ, ನಮ್ಗೆ ತೊಂದರೆ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ನಾವ್ ಇಲ್ಲಿ ಇರೋಕೆ ಯೋಗ್ಯರಲ್ಲ ಎನ್ನುವಂತ ರೀತಿಯಲ್ಲಿ ಅಧಿಕಾರಿಗಳು ನಮ್ಮ ನೋಡ್ತಾ ಇದ್ದಾರೆ. ಜೊತೆಗೆ ಅನಾರೋಗ್ಯದಿಂದ ಸಮಸ್ಯೆ ಆಗ್ತಿದ್ರು ಕೂಡ ನಮ್ಮ ವಿಚಾರವಾಗಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡುತ್ತಲ್ಲ, ಪರಿಶೀಲನೆ ಮಾಡುತ್ತಲ್ಲ. ಇದು ಸಂಬಂಧಪಟ್ಟಾಗೆ ಇದು ಅಕ್ರಮವಾಗಿ ಮಾಡ್ತಿದ್ದಾರೆ ಎನ್ನುವಂಥದ್ರಲ್ಲಿ ಒಂದಷ್ಟು ಇಲಾಖೆಗಳಿಗೆ ದೂರನ್ನ ಕೊಟ್ಟರು ಕೂಡ ಆ ದೂರಿಗೆ ಸೂಕ್ತವಾದಂತಹ ಉತ್ತರವನ್ನ ಯಾರು ಕೊಡ್ತಾ ಇಲ್ಲ ಎನ್ನುವಂಥ ಸ್ಥಳೀಯರ ವಾದ ಕೂಡ ಆಗಿದೆ. ದಿವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.